ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ವೀಕ್ಷಕರೆಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದು ಆರೋಗ್ಯಕ್ಕಾಗಿ ಆಧ್ಯಾತ್ಮಿಕ ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರೋಗ್ಯ ಎನ್ನುವ ಪದದ ಅರ್ಥವನ್ನು ಈ ರೀತಿ ಹೇಳಿದೆ: ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಆ್ಯಂಡ್ ನಾಟ್ ಜಸ್ಟ್ ಮಿಯರ್ಲಿ ದಿ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ ಅಂತ ಹೇಳಿದೆ. ಅಂದರೆ ಪರಿಪೂರ್ಣವಾದ ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಸೌಖ್ಯದ ಸ್ಥಿತಿಯಲ್ಲಿರೋದೇನೆ ಆರೋಗ್ಯ. ಕೇವಲ ಕಾಯಿಲೆ ಅಥವಾ ದೌರ್ಬಲ್ಯ ಇಲ್ಲದೇ ಇರುವಂಥ ಸ್ಥಿತಿ ಅಲ್ಲ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರೋಗ್ಯದ ಪದಕ್ಕೆ ವಿವರಣೆ ನೀಡಿದೆ. ಯಾವುದೇ ರಾಸಾಯನಿಕ ಔಷಧಿಗಳಿಲ್ಲದಂತೆ ಆಧ್ಯಾತ್ಮಿಕ ವಿಧಿವಿಧಾನದಲ್ಲಿ ಆರೋಗ್ಯವನ್ನು ಹೊಂದಕ್ಕೆ ಖಂಡಿತ ಸಾಧ್ಯ. ಆಧ್ಯಾತ್ಮಿಕ ವಿಧಿವಿಧಾನವನ್ನು ತಿಳಿಯೋ ಮುನ್ನ ಆಧ್ಯಾತ್ಮ ಎಂಬ ಪದದ ಅರ್ಥವನ್ನು, ಆಧ್ಯಾತ್ಮದಲ್ಲಡಗಿರುವಂತಹ ಆರೋಗ್ಯ ಸಂಬಂಧಿತ ಅಂಶಗಳನ್ನು, ಆಧ್ಯಾತ್ಮದಲ್ಲಿರುವ ವಿಶೇಷತೆ ಮತ್ತು ವಿಶಾಲತೆಯನ್ನು ತಿಳಿಯೋದು ಅತ್ಯವಶ್ಯಕ. ಮಾನವನು ಅತಿ ಬುದ್ಧಿಶಾಲಿ ಹಾಗೂ ಭಾವನಾತ್ಮಕ ಜೀವಿಯಾಗಿದ್ದು ಮಾನಸಿಕ ಶಾಂತಿ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಅಂದರೆ ಮುಕ್ತಿಯನ್ನು ಬಯಸುವಂತಹ ಆಧ್ಯಾತ್ಮಿಕ ಜೀವಿ. ಮುಕ್ತಿಯನ್ನು ಬಯಸಿದರೆ ಸಾಲದು, ಮುಕ್ತಿ ಪಥದಲ್ಲಿ ಸಾಗಕ್ಕೆ ಮತ್ತು ಸಾಧಿಸಕ್ಕೆ ಸದೃಢವಾದ ಆರೋಗ್ಯಯುತವಾದ ದೇಹವು ಕೂಡ ಇರಬೇಕು. ಸಾಧಿಸಲೇಬೇಕೆಂಬ ಮನಸ್ಸೂ ಇರಬೇಕು, ಛಲಾನೂ ಇರಬೇಕು. ಆಧ್ಯಾತ್ಮದ ಪ್ರಮುಖ ಕೊಡುಗೆನೇ ಸೃಷ್ಟಿ, ಪ್ರಕೃತಿ ಮತ್ತು ಚೈತನ್ಯ. ಮಾನವನ ದೇಹ ಪ್ರಕೃತಿಯೂ ಕೂಡ ಆಧ್ಯಾತ್ಮಿಕ ಕೊಡುಗೆಯಾಗಿರೋದ್ರಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಬರುವಂತಹ ತೊಂದರೆಗಳಿಗೆ ಮಾನವನ ದೇಹದಲ್ಲಡಗಿರುವಂತಹ ಪ್ರಾಣಶಕ್ತಿ ಚೈತನ್ಯದಲ್ಲಾಗುವಂತಹ ಏರುಪೇರುಗಳಿಗೆ ಆಧ್ಯಾತ್ಮಿಕವಾಗಿಯೇ, ಆಧ್ಯಾತ್ಮದಲ್ಲಿಯೇ ಪರಿಹಾರಗಳು ಕೂಡ ಲಭ್ಯ. ಮಾನವನು ಆಧ್ಯಾತ್ಮಿಕ ಜೀವಿ. ಮಾನವನ ಸೃಷ್ಟಿ ರಚನೆಯಲ್ಲಿರುವಂತಹ ಆಧ್ಯಾತ್ಮಿಕ ವಿಶೇಷತೆಯನ್ನು ನಾವು ತಿಳ್ಕೊಳ್ಳೇಬೇಕು. ಮಾನವನ ದೇಹ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಸೃಷ್ಟಿಸಲ್ಪಟ್ಟಿದೆ. ಸ್ಥೂಲ ದೇಹವೇ ಅನ್ನಮಯ ಕೋಶ. ಸೂಕ್ಷ್ಮ ರೂಪದಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಸ್ಥೂಲ ಶರೀರವನ್ನು ಸುತ್ತುವರೆದಿದೆ. ನಮ್ಮ ದೇಹ ಪಂಚಭೂತಗಳಿಂದ ರಚಿತವಾಗಿದೆ ಅಂತನೋ, ಪಂಚಕೋಶಗಳಿಂದ ಕೂಡಿದೆ ಅಂತನೋ ಪತಂಜಲಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿಸಿದ್ದಾರೆ. ಅದನ್ನು ಬಾರ್ಬರಾ ಆ್ಯಂಡ್ ಬ್ರೆನ್ನನ್ ಅನ್ನೋರು ತಮ್ಮ 40 ವರ್ಷಗಳ ಸುದೀರ್ಘ ಆಧ್ಯಾತ್ಮಿಕ ಸಂಶೋಧನೆಯಿಂದ ಸಾಬೀತುಪಡಿಸಿದ್ದಾರೆ. ನಮ್ಮ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ, ಮಣಿಪೂರಕ, ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಎಂಬ 7 ಶಕ್ತಿ ಕೇಂದ್ರಗಳಿದ್ದು ಅವು ನಮ್ಮ ದೇಹಕ್ಕೆ ಅವಶ್ಯವಿರುವಂತಹ ಚೋದಕ. ಚೋದಕ ಅಂದರೆ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಿ ದೇಹದಲ್ಲಿರುವ ಎಲ್ಲ ವ್ಯವಸ್ಥೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುತ್ತೆ. ಚಕ್ರಗಳು 4 ಬಾರಿ ಕ್ಲಾಕ್ ವೈಸ್ ಅಂದರೆ ಪ್ರದಕ್ಷಿಣಾಕಾರವಾಗಿ, 1 ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ತಿರುಗೋ ಮೂಲಕ ತಂತಾನೇ ಶುದ್ಧೀಕರಣ ಕ್ರಿಯೆಯಲ್ಲಿ ತೊಡಗಿರುತ್ತೆ. ಹಾಗೂ ಪ್ರಕೃತಿಯಿಂದ ವಿಶ್ವಶಕ್ತಿ ಚೈತನ್ಯವನ್ನು ಸೆಳ್ಕೊಳ್ಳುವಂತಹ ಸಾಮರ್ಥ್ಯ ಕೂಡ ಈ ಶಕ್ತಿ ಕೇಂದ್ರಗಳಿಗೆ ಅಂದರೆ ಈ ಚಕ್ರಗಳಿಗಿದೆ. ನಮ್ಮ ಭೌತ ದೇಹದ ಜೊತೆ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಪ್ರಾಣಶಕ್ತಿ, ಪ್ರಾಣಶಕ್ತಿ ಅಂದರೆ ಆತ್ಮ. ಹಾಗಾಗಿ ನಮ್ಮ ಸ್ಥೂಲ ದೇಹದ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಆತ್ಮ ಇದ್ದು ಈ ಪ್ರಾಣಶಕ್ತಿಯನ್ನು ಚಾಲನೆಯಲ್ಲಿಟ್ಟು ದೇಹವನ್ನು ಜೀವಂತವಾಗಿರಿಸಿರೋದು ಉಸಿರು. ಆದ್ದರಿಂದಲೇ ಉಸಿರನ್ನು ಅಥವಾ ಗಾಳಿಯನ್ನು ಪ್ರಾಣವಾಯು ಅಂತ ಕರೆದಿರೋದು. ಜೀವಂತವಾಗಿರುವಂತಹ ದೇಹ ಬಿಸಿಯಾಗಿರುವಂತೆ ಕಾಪಾಡುವಂಥದ್ದು ಅಗ್ನಿತತ್ವ. ಉಸಿರು ನಿಂತಿತು ಅಂತಂದರೆ, ದೇಹ ತಣ್ಣಗಾಯಿತು ಅಂದರೆ ಅಲ್ಲಿ ಪ್ರಾಣ, ಆತ್ಮ ಇಲ್ಲ ಅಂತ ಅರ್ಥ. ಈ ಉಸಿರಾಟಕ್ಕೆ ಚಾಲನೆ ಕೊಟ್ಟಿರೋರು ಯಾರು? ಸಾಮಾನ್ಯ ವಿಜ್ಞಾನನ. ನಾವು ತೆಗೆದುಕೊಳ್ಳುವ ಉಸಿರು, ಗಾಳಿ ಒಂದೇ ಆದರೂ ಕೂಡ ತೆಗೆದುಕೊಂಡಂಥ ಉಸಿರು ಪಂಚ ಮುಖ್ಯ ಪ್ರಾಣಗಳನ್ನು ಹಾಗೂ ಪಂಚ ಉಪಪ್ರಾಣಗಳನ್ನು ಕ್ರಿಯಾತ್ಮಕಗೊಳಿಸುವ ಮೂಲಕ ದೇಹವನ್ನು ಸುಸ್ಥಿತಿಯಲ್ಲಿಡಲು ಸಹಕರಿಸುತ್ತೆ. ಈ ಪಂಚ ಮುಖ್ಯ ಪ್ರಾಣಗಳು ಯಾವುವು ಅಂತ ನೋಡೋಣ. ವ್ಯಾನಪ್ರಾಣ ಸ್ವಾದಿಷ್ಠಾನ ಚಕ್ರದ ಮೂಲಕ ಸಂಪೂರ್ಣ ದೇಹದ ರಕ್ತ ಪರಿಚಲನೆ,
ನರಮಂಡಲ, ಕೈಕಾಲುಗಳ ಚೈತನ್ಯ ನಿರ್ವಹಣೆಯನ್ನು ಮಾಡುತ್ತೆ. ಅಪಾನ ಪ್ರಾಣ ಮೂಲಾಧಾರ ಚಕ್ರದ ಮೂಲಕ ಮೂತ್ರಪಿಂಡ, ದೊಡ್ಡ ಮತ್ತು ಸಣ್ಣ ಕರುಳಿನ ಮೂಲಕ ದೇಹವನ್ನು ಶುದ್ಧಿ ಮಾಡುತ್ತೆ. ಪ್ರಾಣವಾಯು ಅನಾಹತ ಚಕ್ರದ ಮೂಲಕ ಶ್ವಾಸಕೋಶ, ಹೃದಯವನ್ನು ಕಾಪಾಡುತ್ತೆ. ಉದಾನ ಪ್ರಾಣ ವಿಶುದ್ಧ ಮತ್ತು ಆಜ್ಞಾಚಕ್ರದ ಮೂಲಕ ಪಂಚೇಂದ್ರಿಯಗಳನ್ನು ನಿರ್ವಹಣೆ ಮಾಡುತ್ತೆ. ಸಮಾನ ಪ್ರಾಣ ಮಣಿಪೂರಕ ಚಕ್ರದ ಮೂಲಕ ಜೀರ್ಣಕ್ರಿಯೆಯನ್ನು ನೋಡಿಕೊಳ್ಳುತ್ತೆ. ಈಗ ಪಂಚ ಉಪಪ್ರಾಣಗಳು ಯಾವುದು ಅಂತ ನೋಡೋಣ. ನಾಗ ಊಟದ ಜೊತೆ ಸೇರಿದ ವಾಯುವಿನ ಗಾಳಿನ ತೇಗಿನ ಮೂಲಕ ಹೊರಹಾಕುತ್ತೆ. ಕ್ರಕರ ಮೂಗಿನಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತು ಏನಾದರೂ ಹೋದಾಗ ಸೀನಿನ ಮೂಲಕ ಹೊರಹಾಕಿ ಉಸಿರಾಟನ ಸಲೀಸು ಮಾಡುತ್ತೆ. ದೇವದತ್ತ ಈ ಪ್ರಾಣ ದೇಹಕ್ಕೆ ವಿಶ್ರಾಂತಿ ಬೇಕೆಂದು ಸೂಚಿಸಿ ಆಕಳಿಕೆ ಬರೆಸುತ್ತೆ. ಹಾಗಾಗಿ ಆಕಳಿಕೆ ಬಂದ ತಕ್ಷಣ ನಿದ್ರೆ ಮಾಡಬೇಕು, ರೆಸ್ಟ್ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೂರ್ಮ ಪ್ರಾಣ ಕಣ್ಣನ್ನು ರಕ್ಷಿಸುತ್ತೆ, ಕಣ್ಣನ್ನು ರೆಪ್ಪೆಯನ್ನು ಬಡಿಯುವಂಥ ಚಟುವಟಿಕೆಯನ್ನು ನೋಡಿಕೊಳ್ಳುತ್ತೆ. ಧೂಳು ಮತ್ತು ಮಣ್ಣಿನಿಂದ ರಕ್ಷಣೆಗೆ ಜಿಬುರನ್ನು ಬರೆಸುತ್ತೆ. ಕಣ್ಣು ಮತ್ತು ಬಾಯಿಯ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ಕೂಡ ಈ ಪ್ರಾಣ ನೋಡಿಕೊಳ್ಳುತ್ತೆ. ಇನ್ನು ಧನಂಜಯ ಪ್ರಾಣ ಮರಣದ ನಂತರ ದೇಹವನ್ನು ನಶಿಸಿ ಕೊಳೆಯುವಂತೆ ಮಾಡಿ ಪಂಚಭೂತಗಳಲ್ಲಿ ಸೇರಿಸುತ್ತೆ. ನಮ್ಮ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಜಲತತ್ವ, ಪೃಥ್ವಿತತ್ವ, ಆಕಾಶತತ್ವ, ವಾಯುತತ್ವ ಮತ್ತು ಅಗ್ನಿ. ನಮ್ಮ ದೇಹದ ಸೃಷ್ಟಿಯಲ್ಲೇ ರೋಗ ನಿರೋಧಕ ಶಕ್ತಿ, ರೋಗ ಗುಣಕಾರಕ ಶಕ್ತಿ ಹಾಗೂ ಜೀರ್ಣಶಕ್ತಿಯನ್ನು ಅಳವಡಿಸಲಾಗಿದ್ದು ಇದನ್ನು ಪೃಥ್ವಿತತ್ವ ನಿಯಂತ್ರಿಸುತ್ತೆ. ಇಡೀ ದೇಹದಲ್ಲಿರುವಂತಹ ರಕ್ತ ಪರಿಚಲನೆ ಹಾಗೂ ನರಮಂಡಲದ ಸಂಪರ್ಕ ವ್ಯವಸ್ಥೆಯನ್ನು ದೇಹ ರಚನೆಯಲ್ಲಿರುವಂತಹ ಅಂಗಾಂಗಗಳ ಒಳಗಿರುವ ಟೊಳ್ಳು ಜಾಗಗಳನ್ನು ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ವಿಶ್ವಶಕ್ತಿ ಚೈತನ್ಯವನ್ನು ಮಾನವನಿಗೆ ಹರಿಸಕ್ಕೆ ಆಕಾಶತತ್ವ ನಿರ್ವಹಿಸುತ್ತೆ. ಇಲ್ಲಿ ಟೊಳ್ಳು ಜಾಗಗಳು ಅಂತಂದಾಗ ಒಂದು ಸ್ವಲ್ಪ ವಿವರಣೆ ಕೊಡೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಅಂಗಾಂಗಗಳ ಒಳಗಿರುವಂತಹ ಟೊಳ್ಳು ಜಾಗಗಳನ್ನು ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ವಿಶ್ವಶಕ್ತಿ ಚೈತನ್ಯವನ್ನು ಮಾನವನಿಗೆ ಹರಿಸಕ್ಕೆ ಆಕಾಶ ತತ್ವ ಕಾರ್ಯನಿರ್ವಹಿಸುತ್ತೆ. ದೇಹದೊಳಗಿರೋ ಟೊಳ್ಳು ಜಾಗಗಳು ಅಂದರೆ ಯಾವುದು ಅನ್ನೋದನ್ನು ನೋಡೋಣ. ಮೂಗಿನ ಒಳಗಡೆ ಟೊಳ್ಳಿದೆ, ಹಾರ್ಟ್ ಒಳಗಡೆ ರಕ್ತ ಪರಿಚಲನೆಗೆ ಟೊಳ್ಳಿದೆ, ಲಂಗ್ಸ್ ಒಳಗಡೆ ಟೊಳ್ಳು ಜಾಗ ಇದೆ, ಫುಟ್ ಪೈಪಲ್ಲಿದೆ, ವಿಂಡ್ ಪೈಪಲ್ಲಿದೆ, ಇಂಟೆಸ್ಟೈನಲ್ಲಿದೆ, ಕರುಳು ಒಳಗಡೆ ಇದೆ. ಹಾಗಾಗಿ ಈ ಎಲ್ಲ ಟೊಳ್ಳು ಜಾಗಗಳಲ್ಲಿ ಅಡಚಣೆ ಆಗದಂಗೆ ಸರಿಯಾಗಿ ಅದು ಹರಿಬೇಕಾದ ಚೈತನ್ಯ ಇರ್ಬೋದು, ಆಹಾರ ಇರ್ಬೋದು, ರಕ್ತ ಇರ್ಬೋದು, ಅದು ಹರಿಯಕ್ಕೆ ಆಕಾಶ ತತ್ವ ಕಾರ್ಯ ನಿರ್ವಹಿಸುತ್ತೆ. ಮಾನವನ ದೇಹದಲ್ಲಿ ಜೈವಿಕ ವಿದ್ಯುತ್ ತರಂಗಗಳು ಉತ್ಪತ್ತಿಯಾಗ್ತಾ ಪ್ರವಹಿಸ್ತಾನೇ ಇರೋದ್ರಿಂದ ಹೃದಯವು ಒಂದೇ ಲಯಬದ್ಧವಾಗಿ ಹೊಡೆದುಕೊಳ್ತಾ ಇರುತ್ತೆ. ಯಾರಿಗೆ ಹೃದಯದ ಬಡಿತದಲ್ಲಿ ಏರುಪೇರಾಗುತ್ತೋ ಅವರಿಗೆ ಪೇಸ್ ಮೇಕರ್ ಅನ್ನೋವಂಥ ಒಂದು ವಿದ್ಯುತ್ ಯಂತ್ರವನ್ನು ಅಳವಡಿಸ್ತಾರೆ. ಈ ಹೃದಯದ ಬಡಿತಕ್ಕೆ ಚಾಲನೆ ಯಾರು ಕೊಟ್ಟಿದ್ದಾರೆ, ಅದು ದೇಹದಲ್ಲೇ ವಿದ್ಯುತ್ ಉತ್ಪತ್ತಿಯಾಗುತ್ತೆ. ಅದೇ ರೀತಿ ಮಾನವನ ದೇಹನೇ ಒಂದು ಜೈವಿಕ ಅಯಸ್ಕಾಂತವಾಗಿರೋದ್ರಿಂದ, ಅಂದರೆ ಮ್ಯಾಗ್ನೆಟ್ ಆಗಿರೋದ್ರಿಂದ, ಭೂಮಿಗೆ ಹೇಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳಿದೆಯೋ ಅದೇ ರೀತಿ ದೇಹದ ಬಲಭಾಗ ಉತ್ತರನೋ, ಎಡಭಾಗ ದಕ್ಷಿಣನೋ, ದೇಹದ ಮುಂಭಾಗ ದಕ್ಷಿಣನೋ, ದೇಹದ ಹಿಂಭಾಗ ಉತ್ತರ, ದೇಹದ ತಲೆಯ ಭಾಗ ಉತ್ತರ, ಪಾದಗಳು ದಕ್ಷಿಣನೋ ಆಗಿರೋದ್ರಿಂದ ಉತ್ತರಕ್ಕೆ ತಲೆ ಹಾಕಿ ಮಲಗಿದಲ್ಲಿ ವಿರುದ್ಧ ರೀತಿಯ ವಿದ್ಯುತ್ ಅಯಸ್ಕಾಂತೀಯ ಕಂಪನಗಳು ಉತ್ಪತ್ತಿಯಾಗಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ದೇಹದಲ್ಲಿನ ಈ ಎಲ್ಲ ಜೈವಿಕ ವ್ಯವಸ್ಥೆಗಳನ್ನು ಈ ಸಾಮಾನ್ಯ ವಿಜ್ಞಾನ ಮಾಡಿಲ್ಲ. ಇವೆಲ್ಲದರ ಹಿಂದಿರುವಂಥದ್ದು ಆಧ್ಯಾತ್ಮಿಕ ವಿಜ್ಞಾನ ಹಾಗೂ ವಿಜ್ಞಾನದ ಕೈಗೆ ಎಟಕದಂತಹ ಸೃಷ್ಟಿಶಕ್ತಿ. ಎಷ್ಟು ಅದ್ಭುತ ಅಲ್ವಾ? ಸಾಮಾನ್ಯ ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಆಧ್ಯಾತ್ಮವನ್ನು, ಆಧ್ಯಾತ್ಮಿಕ ವಿಜ್ಞಾನವನ್ನು ಹೇಗೆ ಅರ್ಥೈಸ್ಬೋದು? ಪಂಚೇಂದ್ರಿಯಗಳ ಚೌಕಟ್ಟಿನಲ್ಲಿ ಬರದೇ ಇರುವಂತಹ ಆತ್ಮ ಸಂಬಂಧಿತ, ಮನೋಸಂಬಂಧಿತ ಸೃಷ್ಟಿಯ ವಿಸ್ಮಯಗಳೇ ಆಧ್ಯಾತ್ಮ. ಈ ಭೂಮಂಡಲದ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಪ್ರಯೋಗಶಾಲೆಯಲ್ಲಿ ತಿಳಿಯಲಾಗದಂತಹ, ತಾರ್ಕಿಕವಾಗಿ ಪ್ರತಿಪಾದಿಸಕ್ಕಾಗದೇ ಇರುವಂತಹ ವಿಷಯಗಳೇ ಆಧ್ಯಾತ್ಮ. ಸಾಮಾನ್ಯ ವಿಜ್ಞಾನ ನಿಯಂತ್ರಿಸಕ್ಕಾಗದೇ ಇರುವಂತಹ ಸ್ಥಿತಿಗತಿಗಳೇ ಆಧ್ಯಾತ್ಮ. ಉದಾಹರಣೆಗೆ ಹುಟ್ಟು ಸಾವನ್ನು ನಿಯಂತ್ರಿಸಕ್ಕಾಗಲ್ಲ, ಬಡತನ ಸಿರಿತನಕ್ಕೆ ನಿಯಂತ್ರಿಸಕ್ಕಾಗಲ್ಲ, ನೈತಿಕತೆಯನ್ನಾಗಲಿ, ಮಾನಸಿಕ ಪ್ರಶಾಂತತೆ, ನೆಮ್ಮದಿ ಇತ್ಯಾದಿ ಯಾವುದನ್ನು ನಿಯಂತ್ರಿಸಕ್ಕಾಗಲ್ಲ, ಇವೆಲ್ಲ ಆಧ್ಯಾತ್ಮಿಕ. ಮಾನವನ ಬುದ್ಧಿವಂತಿಕೆ ಜಾಣ್ಮೆಯನ್ನು ಮೀರಿರುವಂತಹ ಅನುಭವಾಮೃತಗಳೇ ಆಧ್ಯಾತ್ಮ. ಮಾನವನಲ್ಲಿ ಅಡಗಿರುವಂತಹ
ನಿಗೂಢ ಶಕ್ತಿ ಸಾಮರ್ಥ್ಯಗಳು, ಅತೀಂದ್ರಿಯ ಅನುಭವಗಳು ಕೂಡ ಆಧ್ಯಾತ್ಮಿಕ. ಸಾಮಾನ್ಯ ವಿಜ್ಞಾನ ಸೃಷ್ಟಿಸಕ್ಕಾಗದೇ ಇರೋಂತಹ, ನಿಯಂತ್ರಿಸಕ್ಕಾಗದೇ ಇರೋಂಥ ಪ್ರಾಣಶಕ್ತಿ ಚೈತನ್ಯವೂ ಕೂಡ ಆಧ್ಯಾತ್ಮಿಕ. ಮಾನವನ ಭೌತಿಕ ದೇಹದೊಂದಿಗೆ ಇರುವ ಸೂಕ್ಷ್ಮ ರೂಪದಲ್ಲಿರುವಂತಹ ಕಂಪನಾ ಶರೀರಗಳು ಹಾಗೂ ಚಕ್ರಗಳು ಕೂಡ ಆಧ್ಯಾತ್ಮಿಕ. ಅವು ಖಂಡಿತವಾಗಿ ಮಾನವ ನಿರ್ಮಿತವಲ್ಲ. ವಿಶ್ವಶಕ್ತಿ ಚೈತನ್ಯದ ಬಗ್ಗೆ, ಸೃಷ್ಟಿ ಸಿದ್ಧಾಂತದ ಬಗ್ಗೆ, ಪ್ರಾಣಶಕ್ತಿ ಚೈತನ್ಯ ಅಂದರೆ ಆತ್ಮನ ಕುರಿತು, ಮನಸ್ಸು ಹಾಗೂ ಸುಪ್ತ ಮನಸ್ಸಿನ ಕುರಿತು, ಪ್ರಕೃತಿ ನಿಯಮನ ಕುರಿತು, ಸಕಾರಾತ್ಮಕ ಶಕ್ತಿಗಳನ್ನು ಗಳಿಸುವ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ತ್ಯಜಿಸೋ ಬಗ್ಗೆ, ಆಧ್ಯಾತ್ಮವಾಗಿ ವಿಕಸನಗೊಳ್ಳೋ ಬಗ್ಗೆ ತಿಳಿಸೋ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಈ ಆಧ್ಯಾತ್ಮಿಕ ವಿಜ್ಞಾನದ ವಿಷಯಗಳಾಗಿರುವಂತಹ ವಿಶ್ವ ಚೈತನ್ಯವನ್ನು ಬಳಸಿ, ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನು ಬಳಸಿ, ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳ ನಿಯಮಿತ ಬಳಕೆಯಿಂದ, ಸಸ್ಯ ಸಂಕುಲಗಳಲ್ಲಡಗಿರುವಂತಹ ಪ್ರಕೃತಿದತ್ತವಾದ ಔಷಧೀಯ ಗುಣಗಳ ಬಳಕೆಯಿಂದ, ಆತ್ಮಜ್ಞಾನದಿಂದ, ವೇದ ವಿಜ್ಞಾನಗಳಿಂದ, ಆಧ್ಯಾತ್ಮಿಕ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡು, ವಸ್ತುಗಳಲ್ಲಿರುವ ನಿಗೂಢ ಶಕ್ತಿ ಚೈತನ್ಯದ ಬಳಕೆಯಿಂದ, ಆಧ್ಯಾತ್ಮಿಕ ವಿಧಿವಿಧಾನಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ತಿಳಿಸೋದೇ ಈ ಕಾರ್ಯಕ್ರಮದ ಉದ್ದೇಶ. ಮಾನವನ ಅನಾರೋಗ್ಯಕ್ಕೆ ಮುಖ್ಯವಾದ ಆಧ್ಯಾತ್ಮಿಕ ಕಾರಣಗಳು ಯಾವುವು ಅಂತ ನೋಡೋಣ. ಮಾನವನ ದೇಹದಲ್ಲಿ ಕಾರ್ಯನಿರ್ವಹಿಸುವ ವ್ಯಾನ, ಅಪಾನ, ಪ್ರಾಣ, ಉದಾನ ಮತ್ತು ಸಮಾನ ಎಂಬ ಪಂಚ ಮುಖ್ಯ ಪ್ರಾಣಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳು. ಆಲ್ ಡಿಸೀಸಸ್ ಆರ್ ಐದರ್ ಬಿಕಾಸ್ ಆಫ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ. ಅಂದರೆ ದೇಹದಲ್ಲಿ ಪ್ರಾಣಶಕ್ತಿ ಚೈತನ್ಯದ ಹರಿಯುವಿಕೆಯಲ್ಲಿ ಅಡಚಣೆ ಉಂಟಾದಾಗಲೂ ಅಥವಾ ಸೋರಿಕೆ ಉಂಟಾದಾಗಲೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅನಾರೋಗ್ಯ ದೀರ್ಘಕಾಲಿಕವಾಗಾದಾಗ ಅದನ್ನೇ ಕಾಯಿಲೆ ಅಂತ ಅನ್ನೋದು. ಉದಾಹರಣೆಗೆ ಅಪಾನ ಪ್ರಾಣವಾಯುವಿನಲ್ಲಿ ವ್ಯತ್ಯಾಸ ಉಂಟಾದಾಗ ಮಲಬದ್ಧತೆ ಉಂಟಾಗ್ಬೋದು, ಭೇದಿ ಜಾಸ್ತಿ ಆಗ್ಬೋದು, ಪೈಲ್ಸ್ ಕಂಪ್ಲೇಂಟ್ ಬರ್ಬೋದು, ರಕ್ತಸ್ರಾವ ಆಗ್ಬೋದು ಇತ್ಯಾದಿ ಉಂಟಾಗಬಹುದು. ಇದಕ್ಕೆ ಪರಿಹಾರ ಆಧ್ಯಾತ್ಮಿಕವಾಗಿ ಮುದ್ರಾ ಪ್ರಾಣಾಯಾಮ ಮಾಡ್ಬೋದು, ಆಹಾರದಲ್ಲಿ ವ್ಯತ್ಯಾಸಗಳನ್ನು ಕೂಡ ಮಾಡಿಕೊಂಡು ಈ ತೊಂದರೆಯಿಂದ ಹೊರಬರಕ್ಕೆ ಸಾಧ್ಯ. ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳೇ ಮಾನವನ ದೇಹದಲ್ಲಿರುವಂಥದ್ದು. ಜಲ, ಪೃಥ್ವಿ, ಆಕಾಶ, ವಾಯು ಮತ್ತು ಅಗ್ನಿ. ಈ ಪಂಚಭೂತಗಳಲ್ಲಿ ಯಾವುದೇ ತತ್ವದಲ್ಲಿ ಏರುಪೇರಾದರೂ ಕೂಡ ದೇಹಾರೋಗ್ಯದಲ್ಲಿ ಏರುಪೇರು ಖಂಡಿತ. ಉದಾಹರಣೆಗೆ ಜಲದ ಅಂಶ ಕಡಿಮೆ ಆದರೆ, ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದರೆ ಡಿಹೈಡ್ರೇಷನ್, ಅಂದರೆ ಅತಿಯಾದ ವಾಂತಿ ಭೇದಿ ಒಟ್ಟಿಗಾದಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಅದನ್ನು ಡಿಹೈಡ್ರೇಷನ್ ಅಂತ ಎಕ್ಸ್ಟರ್ನಲ್ ಆಗಿ ನೀರು ಕೊಡಬೇಕು. ಅದೇ ಜಾಸ್ತಿ ಆದರೆ ಮೈ ಊತ ಆಗುತ್ತೆ, ಮೈಯಿಂದ ಗಾತ್ರ ಹೆಚ್ಚಾಗುತ್ತೆ, ಊದ್ಕೊಂಡ್ಬಿಡುತ್ತೆ. ತೂಕ ಹೆಚ್ಚೋದ್ರಿಂದ ದೇಹದಲ್ಲಿ ಹಲವಾರು ಕಾಯಿಲೆಗಳು ತಲೆದೋರುತ್ತೆ. ಪೃಥ್ವಿ ಅಂಶ ಜಾಸ್ತಿ ಆದರೆ ದೇಹದ ಗಾತ್ರ ಹೆಚ್ಚುತ್ತೆ. ಪೃಥ್ವಿ ಅಂಶ ಅಂದರೆ ಆಹಾರ, ನಾವು ತಗೊಳ್ಳೋವಂಥದ್ದು ಮೂಳೆ, ಮಾಂಸ, ಮಜ್ಜೆ ಎಲ್ಲನೂ ಪೃಥ್ವಿ ತತ್ವಕ್ಕೆ ಬರುತ್ತೆ. ಹಾಗಾಗಿ ಪೃಥ್ವಿ ಅಂಶ ಜಾಸ್ತಿ ಆದರೆ ದೇಹದ ಗಾತ್ರ ಹೆಚ್ಚುತ್ತೆ. ತೂಕ ಹೆಚ್ಚೋದ್ರಿಂದ, ದೇಹದ ತೂಕ ಜಾಸ್ತಿ ಆಗೋದ್ರಿಂದ ದೇಹದಲ್ಲಿ ಹಲವಾರು ಕಾಯಿಲೆಗಳು ತಲೆದೋರುತ್ತೆ. ಅಗ್ನಿ ತತ್ವದಲ್ಲಿ ಏರುಪೇರಾದರೆ ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ವಾಯುತತ್ವದಲ್ಲಿ ಏರುಪೇರಾದರೆ ಉಸಿರಾಟಕ್ಕೆ ಕಷ್ಟ ಆಗಿ ಪ್ರಾಣಕ್ಕೆ ಕುತ್ತು ಕೂಡ ಸಂಭವಿಸಬಹುದು. ಆಕಾಶ ತತ್ವದಲ್ಲಿ ಏರುಪೇರು ಉಂಟಾದರೆ ವ್ಯಾನಪ್ರಾಣ ಹರಿಯುವಿಕೆಯಲ್ಲಿ ವ್ಯತ್ಯಾಸ ಉಂಟಾದರೆ ಹೃದಯಕ್ಕೆ ಹಾಗೂ ಮಿದುಳಿಗೆ ರಕ್ತ ಪರಿಚಲನೆಯಲ್ಲಿ ಅಡಚಣೆ ಉಂಟಾಗಿ ತೀವ್ರತರ ಅನಾರೋಗ್ಯ ಉಂಟಾಗಿ ಸಾವನ್ನು ಅಪ್ಪಬಹುದು. ಹಾಗಾಗಿ ಇದಕ್ಕೆ ಆಧ್ಯಾತ್ಮಿಕ ಪರಿಹಾರ ಪಂಚಭೂತ ತತ್ವಗಳ ಕುರಿತು ಮಾಡುವಂತಹ ಪ್ರಾಣಾಯಾಮ, ಯೋಗಾಸನ ಹಾಗೂ ಧ್ಯಾನ. ನಮ್ಮ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ, ಮಣಿಪೂರಕ, ಸ್ವಾಧಿಷ್ಠಾನ ಮತ್ತು ಮೂಲಾಧಾರ ಎಂಬ ಏಳು ಶಕ್ತಿ ಕೇಂದ್ರಗಳಿದ್ದು ಅವು ನಮ್ಮ ದೇಹಕ್ಕೆ ಅವಶ್ಯವಿರುವಂತಹ ಚೋದಕ ಅಂದರೆ ಹಾರ್ಮೋನ್ಸ್ಗಳನ್ನು ಬಿಡುಗಡೆ ಮಾಡಿ ದೇಹದಲ್ಲಿರೋ ಎಲ್ಲ 14 ವ್ಯವಸ್ಥೆಗಳು ಅಂದರೆ ಹೃದಯದ ಮೂಲಕ ದೇಹದಾದ್ಯಂತ ರಕ್ತ ಪರಿಚಲನೆ, ಜೀರ್ಣಾಂಗ ವ್ಯವಸ್ಥೆ, ನರಮಂಡಲ ವ್ಯವಸ್ಥೆ, ವಿಸರ್ಜನಾ ವ್ಯವಸ್ಥೆ ಇತ್ಯಾದಿ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸುವಂತೆ ನೋಡಿಕೊಳ್ಳುತ್ತೆ. ಚಕ್ರಗಳು 4 ಬಾರಿ ಕ್ಲಾಕ್ ವೈಸ್, 1 ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗೋ ಮೂಲಕ ತಂತಾನೇ ಶುದ್ಧೀಕರಣಗೊಳ್ಳುತ್ತೆ, ಶಕ್ತೀಕರಣ ಕೂಡ ಗೊಳ್ತಾ ಇರುತ್ತೆ. ಈ ತಿರುಗುವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗಲೂ ಕೂಡ ಅನಾರೋಗ್ಯ ಉಂಟಾಗುತ್ತೆ. ಇದಕ್ಕೆ ಪರಿಹಾರ ಧ್ಯಾನ, ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮ.
ಅನ್ನಮಯ ಕೋಶದ ಪಕ್ಕದಲ್ಲಿರುವಂತಹ ಕಂಪನ ಶರೀರಗಳು ನಕಾರಾತ್ಮಕ ತರಂಗಗಳನ್ನು ಕಂಪನಗಳನ್ನು ಹೀರಿ ದೇಹಕ್ಕೆ ವರ್ಗಾಯಿಸೋದ್ರಿಂದ ದೇಹದಲ್ಲಿ, ಮನಸ್ಸಿನಲ್ಲಿ ಹಾಗೂ ಭಾವನೆಗಳಲ್ಲಿ ವ್ಯತ್ಯಾಸ ಉಂಟಾಗಿ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಮನಸ್ಸಿನಿಂದ ದೇಹಕ್ಕೆ ವರ್ಗಾವಣೆಯಾಗುವಂತಹ ನೂರಾರು ಕಾಯಿಲೆಗಳನ್ನು ಸೈಕೋಸೊಮ್ಯಾಟಿಕ್ ಅಂತ ಹೆಸರಿಸಿ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಅಂದಿದ್ರೂ ಕೂಡ ಆಧ್ಯಾತ್ಮಿಕವಾಗಿ ಮನೋರೋಗಕ್ಕೂ ಮದ್ದಿದೆ ಹುಣ್ಣಿಮೆ ಧ್ಯಾನದ ಮೂಲಕ. ದಿನನಿತ್ಯ ಜೀವನದಲ್ಲಿ ಶಾರೀರಿಕ ಆರೋಗ್ಯದ ಮೇಲೆ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಮತ್ತು ಪರಿಣಾಮ ಬೀರುವಂತಹ ಆಚರಣೆಗಳನ್ನೇ ಸಂಪ್ರದಾಯ ಅಂತಲೂ ಕರೀಬಹುದು. ಇಂದಿನ ಯುವಕರು, ವಿಚಾರವಾದಿಗಳು, ನಾಸ್ತಿಕರು ಸಂಪ್ರದಾಯಗಳನ್ನು ಗೊಡ್ಡು ಶಾಸ್ತ್ರ ಅಂತಾರೆ, ಮೂಢನಂಬಿಕೆ ಅಂತ ಕೂಡ ಅನ್ಬಹುದು. ಮೇಲ್ನೋಟಕ್ಕೆ ಹಲವಾರು ಆಚರಣೆಗಳು ಧಾರ್ಮಿಕವಾಗಿ ಕಂಡುಬಂದರೂ ಕೂಡ ಇದರ ಪರಮಾರ್ಥವನ್ನು ತಿಳಿದುಕೊಂಡಿದ್ದೇ ಆದರೆ, ಮಾನವನ ದೇಹ ರಚನೆ ಬಗ್ಗೆ ತಿಳ್ಕೊಂಡಿದ್ದೇ ಆದರೆ, ಸೃಷ್ಟಿಯ ವೈಶಿಷ್ಟ್ಯತೆ ಬಗ್ಗೆ ತಿಳ್ಕೊಂಡ್ರೆ, ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ಪಂಚಭೂತಗಳನ್ನು ಅರ್ಥ ಮಾಡಿಕೊಂಡ್ರೆ, ಜೀವಿಗಳ ಮತ್ತು ನಿರ್ಜೀವ ವಸ್ತುಗಳ ಮೂಲ ತಿಳಿಯಲು ಹೊರಟ್ರೆ ಮಾತ್ರ ಈ ಎಲ್ಲ ವಿಚಾರಗಳ ಹಿಂದೆ ಯಾವುದೋ ಒಂದು ಶಕ್ತಿ, ಕಾಣದ ಮತ್ತು ತಿಳಿಯಲು ಕಷ್ಟಕರವಾಗಿರುವಂತಹ ಸತ್ಯದ ವಿಚಾರವಿದೆ, ಶಕ್ತಿ ಇದೆ ಅನ್ನುವಂಥ ನಂಬಿಕೆ ಉಂಟಾಗಿ ಆಚರಣೆಯಿಂದ ಆರೋಗ್ಯವನ್ನೂ ಕೂಡ ಪಡೆಯಬಹುದಾಗಿದೆ. ದೇಹದ ಅನಾರೋಗ್ಯಕ್ಕೆ, ಮಾನಸಿಕ ಅಸಮತೋಲನಕ್ಕೆ ಮತ್ತು ಅಕಾಲಿಕ ಮರಣಕ್ಕೆ ನಮ್ಮ ಭೌತಿಕ ಜೀವನ ಶೈಲಿಯೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥವು ಯಾವುದು ಅಂತ ನೋಡೋಣ. ಅನಾರೋಗ್ಯಕ್ಕೆ ಪ್ರಮುಖ ಕಾರಣ ದೇಹದ ಶುಚಿತ್ವವನ್ನು ಕಾಪಾಡಿಕೊಳ್ಳದೇ ಇರುವಂಥದ್ದು. ದಿನ ಸ್ನಾನ ಮಾಡದೇ ಇರುವಂಥದ್ದು ಇರ್ಬೋದು, ಕೈ ತೊಳೆದು ಊಟ ಮಾಡದೇ ಇರುವಂಥದ್ದು ಕೂಡ ಇರ್ಬೋದು, ಉಸಿರಾಡೋ ರೀತಿ ಸರಿ ಇಲ್ಲದೆ ಇರುವಂಥದ್ದು. ಪ್ರಕೃತಿ ತತ್ವವಾದ ಗಾಳಿ ಬೆಳಕಿಲ್ಲದೆ ಇರೋ ಜಾಗದಲ್ಲಿ ಸದಾ ಎಸಿನಲ್ಲಿರೋದ್ರಿಂದ ವಾಯುತತ್ವದಲ್ಲಿ ಏರುಪೇರು ಉಂಟಾಗಿ ಪ್ರಾಣವಾಯು ಸಂಚಲನೆಯಲ್ಲಿ ಅಡೆತಡೆ ಉಂಟಾಗುತ್ತೆ, ಆಗಲೂ ಕೂಡ ಅನಾರೋಗ್ಯ. ಸಾಕಷ್ಟು ನೀರು ಕುಡಿದೇ ಇರೋದ್ರಿಂದ ರಕ್ತ ಪರಿಚಲನೆಯಲ್ಲಿ ಅಡೆತಡೆ ಉಂಟಾಗೋದೊಂದಲ್ದೇ ದೇಹದಲ್ಲಿರುವಂತಹ ವಿಷಪೂರಿತ ಅಂಶಗಳು ಮೂತ್ರದಲ್ಲಿ ವಿಸರ್ಜನೆಗೊಳ್ಳಕ್ಕೆ ಸಾಧ್ಯ ಇಲ್ಲ. ಮಲಮೂತ್ರ ವಿಸರ್ಜನೆಗೆ ತೊಂದರೆಯಾಗುತ್ತೆ ಅಂತ ಆಫೀಸ್ಗೆ ಹೋಗುವಂಥ ಹೆಣ್ಮಕ್ಳು ನೀರನ್ನೇ ಕುಡಿಯಲ್ಲ, ಬಂದರೂ ವಿಸರ್ಜಿಸ್ತೇನೆ ಇರುವಂಥದ್ದು, ಇವೆಲ್ಲವೂ ಪ್ರಕೃತಿಗೆ ವಿರುದ್ಧವಾಗಿರುವಂಥದ್ದು, ಹಾಗಾಗಿ ಅನಾರೋಗ್ಯ. ಇನ್ನೊಂದು ಮುಖ್ಯವಾದದ್ದು ತಪ್ಪಾದ ಆಹಾರ ಕ್ರಮ. ತರಕಾರಿ ತಿನ್ನಲ್ಲ, ನಾರಿಲ್ದಿರೋ ಆಹಾರ ತಿನ್ನೋದು, ಕರಿದ ತಿಂಡಿಗಳು, ಜಂಕ್ ಫುಡ್ಸ್ ತಿನ್ನೋದು, ಅತಿಯಾದ ಮಸಾಲೆ, ಅತಿಯಾದ ಉಪ್ಪು ಖಾರ, ಅತಿ ಹೆಚ್ಚಿನ ಕಾಫಿ ಟೀ ಸೇವನೆ ಮಾಡುವಂಥದ್ದು, ಹೊತ್ತಿಗೆ ಸರಿಯಾಗಿ ತಿಂದೇ ಇರೋದು, ಇವೆಲ್ಲ ಕೂಡ ಮಲಮೂತ್ರ ವಿಸರ್ಜನೆಯಲ್ಲಿ ವ್ಯತ್ಯಾಸ ಉಂಟಾಗಿ ಪೃಥ್ವಿ ತತ್ವ ಅಂದರೆ ಆಹಾರದಲ್ಲಿ ವ್ಯತ್ಯಾಸ, ನೀರು ಕಡಿಮೆ ಜಲತತ್ವ, ಮತ್ತು ಬ್ಲಾಕೇಜ್ ಅಂದರೆ ಆಕಾಶ ತತ್ವದಲ್ಲಿ ನಾನು ಆಗಲೇ ಹೇಳಿದಂಗೆ ಟೊಳ್ಳುಗಳಲ್ಲಿ ಏರುಪೇರು ಉಂಟಾದಾಗ, ಬ್ಲಾಕೇಜಸ್ ಆದಾಗ ಅನಾರೋಗ್ಯ ಉಂಟಾಗುತ್ತೆ. ತಂಪು ಪಾನೀಯಗಳ ಸೇವನೆಯಿಂದ, ಫ್ರಿಜ್ ನೀರನ್ನೇ ಯಾವಾಗಲೂ ಕುಡಿಯೋದು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು, ಐಸ್ ಕ್ರೀಮ್ ಬಳಸೋದ್ರಿಂದ, ಸದಾ ಏರ್ ಕಂಡೀಷನ್ನಲ್ಲೇ ಇರೋದ್ರಿಂದ ದೇಹದ ಶಾಖ ಹಾಗೂ ಉದರಾಗ್ನಿಯಲ್ಲಿ ವ್ಯತ್ಯಾಸಗಳುಂಟಾಗಿ ಅಗ್ನಿತತ್ವವಾಗಿರುವಂತಹ ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಎಷ್ಟೋ ಜನ ಫ್ರಿಜ್ ನೀರನ್ನು ಇಟ್ಕೊಂಡು ಊಟದ ಮಧ್ಯದಲ್ಲಿ ಫ್ರಿಜ್ ನೀರು ಕುಡಿತಿರ್ತಾರೆ, ಇದು ಖಂಡಿತ ತಪ್ಪಾದಂಥ ಆಹಾರ ಕ್ರಮ. ತಪ್ಪಾದ ಜೀವನ ಶೈಲಿಯಿಂದ ನಮ್ಗೆ ಅನಾರೋಗ್ಯ ಅನ್ನೋದು ಖಂಡಿತ. ಸೂರ್ಯ ಇರೋವಾಗ ನಾವು ಚಟುವಟಿಕೆಯಿಂದಿರಬೇಕು, ಚಂದ್ರ ಇರುವಾಗ ನಾವು ನಿದ್ರೆ ಮೂಲಕ ಮೆದುಳಿಗೆ ವಿಶ್ರಾಂತಿ ಕೊಡೋ ಬದಲಿಗೆ ರಾತ್ರಿ ತಡವಾಗಿ ನಿದ್ರೆ ಮಾಡೋದು, ಬೆಳಗ್ಗೆ ತಡವಾಗಿ ಏಳೋದು, ಇಡೀ ರಾತ್ರಿ ಕೆಲಸ ಮಾಡಿ ಹಗಲು ನಿದ್ರಿಸೋದು, ರಾತ್ರಿ ನಿದ್ದೆ ಬರದೇ ಇರೋಕ್ಕೋಸ್ಕರ ಯಾಕೆ ನೈಟ್ ಡ್ಯೂಟಿ ಮಾಡಬೇಕು ಅಂತ ಅತಿಯಾದ ಕಾಫಿ ಟೀ ಕುಡಿತಾನೇ ಇರೋದು, ಇವೆಲ್ಲನೂ ಮಿದುಳಿನ ಕಾರ್ಯಕ್ಷಮತೆಯನ್ನು ಕ್ಷೀಣಿಸುತ್ತೆ. ನಮ್ಮ ಬ್ರೈನಲ್ಲಿ ಒಂದು ರೀತಿ ಪ್ರೋಗ್ರಾಮ್ ಆಗಿರುತ್ತೆ, ಆ ಬ್ರೈನ್ ಪ್ರೋಗ್ರಾಮಿಂಗ್ ಕರಪ್ಟ್ ಆಯಿತು ಅಂತಂದರೆ ಆಗ ಅನಾರೋಗ್ಯ. ಯಾವಾಗ ಬ್ರೈನ್ ಪ್ರೋಗ್ರಾಮಿಂಗ್ ಕರಪ್ಟ್ ಆಗುತ್ತೋ ಆವಾಗ ಮನಸ್ಥಿತಿಗಳಲ್ಲಿ ವ್ಯತ್ಯಾಸವಾಗಿ ದೇಹಾರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ದೇಹಕ್ಕೆ ವ್ಯಾಯಾಮ ಇಲ್ಲದೇನೆ ಗಂಟುಗಟ್ಟಲೆ ಕುಳಿತೇ ಕೆಲಸ ಕಾರ್ಯ ನಿರ್ವಹಿಸೋದ್ರಿಂದ ಹತ್ತು ಹಲವಾರು ಅನಾರೋಗ್ಯ ಸಮಸ್ಯೆಗಳು ತಲೆದೋರುತ್ತೆ. ಇನ್ನು ಬಹಳ ಮುಖ್ಯವಾಗಿರುವಂಥದ್ದು ದುರಾಲೋಚನೆ, ಕೆಟ್ಟ ಆಲೋಚನೆಗಳು, ಕೆಟ್ಟ ಅಭ್ಯಾಸಗಳು, ದುಶ್ಚಟಗಳು ಹಾಗೂ ದುರ್ನಡತೆಗಳು ಇಂದ್ರಿಯಗಳಿಗೆ ದಾಸನಾಗಿರುವಂಥದ್ದು. ಅಂದರೆ ನಮಗೆ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಅವಕ್ಕೆ ದಾಸನಾಗಿ ಅದರ ಹಿಂದೆ ಬೀಳುವಂಥದ್ದು. ಅರಿಷಡ್ವರ್ಗಗಳ ಹಿಂದೆ ಬೀಳುವಂಥ ಪರಿಪಾಠ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರದ ಹಿಂದೆ ಬೀಳುವಂಥದ್ದು, ಇವೆಲ್ಲ ಕೂಡ ಜೀವನದ ದಿಕ್ಕನ್ನೇ ತಪ್ಪಿಸಿ ಅಂತಿಮವಾಗಿ ಅನಾರೋಗ್ಯದಲ್ಲಿ ಕೊನೆಗೊಳ್ಳುತ್ತೆ.
ಆಧ್ಯಾತ್ಮ ಆಧಾರಿತ ಜೀವನ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತೆ, ನಮ್ಮ ಆರೋಗ್ಯವನ್ನು ರಕ್ಷಿಸಕ್ಕೆ ಸಹಾಯ ಮಾಡುತ್ತೆ. ನಕಾರಾತ್ಮಕ ಕಂಪನಗಳು, ತರಂಗಗಳು, ಚಿಂತನೆಗಳು ಮಾನವನ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗದೇ ಇರೋ ಹಾಗೆ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸ್ಬೋದು, ಅವುಗಳನ್ನು ಇರೋಂಥ ನಕಾರಾತ್ಮಕ ತರಂಗಗಳನ್ನು ತೊಡೆದುಹಾಕೋದು ಹೇಗೆ, ತೆಗೆದುಹಾಕೋದು ಹೇಗೆ ಅನ್ನೋದನ್ನು ನೋಡೋಣ. ಕಂಪನಗಳು, ತರಂಗಗಳು ಪ್ರಕೃತಿಯಲ್ಲಿ ಸದಾ ಇರುತ್ತೆ. ಚಿಂತನೆಗಳು ಪ್ರತಿಯೊಬ್ಬ ಮನುಷ್ಯನಿಂದಾನೂ ಪ್ರತಿ ಕ್ಷಣ ಹೊರಹೊಮ್ಮತಾನೇ ಇರುತ್ತೆ. ಅವು ಸಕಾರಾತ್ಮಕವಾಗಿಯೂ ಇರಬಹುದು ಅಥವಾ ನಕಾರಾತ್ಮಕವಾಗಿಯೂ ಇರಬಹುದು. ಅವು ಉದ್ದೇಶಪೂರ್ವಕವಾಗಿಯೂ ಇರಬಹುದು, ಶಾಪನೂ ಇರಬಹುದು, ಆಶೀರ್ವಾದ ಕೂಡ ಇರಬಹುದು. ನಕಾರಾತ್ಮಕ ಚಿಂತನೆ, ಆಲೋಚನೆಗಳು ನಮ್ಮಿಂದ ಕೂಡ ಹೊರಹೊಮ್ಮತಾ ಇರಬಹುದು. ಇವೆಲ್ಲ ಹೆಂಗೆ ಬರುತ್ತೆ ಅನ್ನಕ್ಕೆ, ಪರಸ್ಪರ ಕೈಕುಲುಕುವಿಕೆಯಿಂದ, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ನೆಗೆಟಿವ್ ಎನರ್ಜೀಸು, ವೈಬ್ರೇಷನ್ಸು ಟ್ರಾನ್ಸ್ಫರ್ ಆಗುತ್ತೆ, ಪರಸ್ಪರ ಕೈಕುಲುಕುವೆಯಿಂದ ಬರುತ್ತೆ, ಸ್ಪರ್ಶದಿಂದನೂ ಕೂಡ ನಕಾರಾತ್ಮಕತೆ ಬರುತ್ತೆ, ಆಚೆಯ ಆಹಾರ ಸೇವನೆಯಿಂದ ಅಥವಾ ಇತರರ ವಸ್ತ್ರ ಅಥವಾ ಚಪ್ಪಲಿ ಧರಿಸೋದ್ರಿಂದ ಕೂಡ ಬರುತ್ತೆ, ನಾವು ಭೇಟಿ ನೀಡುವ ಸ್ಥಳಗಳಿಂದಲೂ ಕೂಡ ಬರುತ್ತೆ. ಹಾಗೆ ನಾವು ರಸ್ತೆಯಲ್ಲಿ ನಡೆದು ಬರುವಾಗಲೂ ಕೂಡ ನಕಾರಾತ್ಮಕ ತರಂಗಗಳು ನಮ್ಮ ಸೂಕ್ಷ್ಮ ಶರೀರಗಳಿಗೆ ವರ್ಗಾವಣೆ ಆಗಬಹುದು. ನಾವು ಎಚ್ಚರಿಕೆ ವಹಿಸಬೇಕಾಗಿರೋದು ಇಲ್ಲೇನೆ. ಅದಕ್ಕೆ ಹೊರಗಡೆಯಿಂದ ಬಂದ ತಕ್ಷಣ ಕಾಲು ತೊಳ್ಕೊಳ್ಳೋ ಅಂಥದ್ದು, ಕೈ ತೊಳ್ಕೊಂಡು ಊಟ ಮಾಡೋ ಅಂಥದ್ದು ಇವೆಲ್ಲ ನಾವು ಆ ರೂಢಿಯಲ್ಲಿ ಇಟ್ಕೊಂಡ್ರೆ ಇದಕ್ಕೆಲ್ಲ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮನೆಯಿಂದ ಆಚೆ ಆಹಾರ ಸೇವನೆಯಿಂದನೂ ನಕಾರಾತ್ಮಕ ತರಂಗಗಳು ವರ್ಗಾವಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ. ಒಬ್ಬ ಸನ್ಯಾಸಿ ಒಂದೂರಿಂದ ಮತ್ತೊಂದೂರಿಗೆ ನಡಿಗೆನಲ್ಲಿ ಹೋಗ್ತಾ ಇದ್ದ. ಸಂಜೆ ಕತ್ಲು ಕವಿದಿದ್ದರಿಂದ ಪ್ರಯಾಣ ಮೊಟಕುಗೊಳಿಸಿ ಮಾರ್ಗ ಮಧ್ಯದಲ್ಲೇ, ಅಂದರೆ ಕಾಡಿನ ಮಧ್ಯದಲ್ಲೇ ಅವನಿಗೊಂದು ಗುಡಿಸಲು ಕಾಣಿಸ್ತು. ಆ ಗುಡಿಸಲಿನ ಹತ್ರ ಬಂದು ಕುಳಿತುಕೊಂಡ. ಆ ಗುಡಿಸಲಿನಿಂದ ಆಚೆಗೆ ಒಬ್ಬ ವ್ಯಕ್ತಿ ಬಂದ, ಸನ್ಯಾಸಿನ ಒಳಗೆ ಕರೆದ, ಊಟ ಕೇಳಕ್ಕೆ ಅಂತ ಒತ್ತಾಯಿಸ್ತ. ಅವನು ಊಟ ಮಾಡಿ ಅಂತ ಒತ್ತಾಯಿಸ್ತ. ಎಷ್ಟೇ ಬೇಡ ಅಂತಂದರೂ ಕೂಡ ಬಿಡಲೇ ಇಲ್ಲ. ಅವನು ಅನ್ನ ಮತ್ತು ಮೊಸರನ್ನು ಬಡಿಸ್ದ. ಊಟದ ನಂತರ ಗುಡಿಸಲಿನಿಂದ ಆಚೆ ಬಂದು ಅಲ್ಲೇ ಜಗಲಿ ಮೇಲೆ ಮಲಕ್ಕೊಂಡ. ಬೆಳಗಾಗ್ತಾ ಇದ್ದಂಗೆ ಸನ್ಯಾಸಿಯ ಮನಸ್ಸಿನಲ್ಲಿ ಆ ಮೊಸರಿನ ರುಚಿ ಮೂಡ್ತು. ಅವನಿಗೆ ನೆನಪಿಗೆ ಬಂತು ಎಷ್ಟು ಚೆನ್ನಾಗಿತ್ತು ಮೊಸರು ಅಂತ. ಎದ್ದು ಹಿಂದೆ ಹೋಗಿ ನೋಡ್ದ, ಗುಡಿಸಲಿನ ಹಿಂದಕ್ಕೆ ಹೋಗಿ ನೋಡ್ದ, ಅಲ್ಲೊಂದು ಹಸುನ ಸಾಕಿರೋ ಹಸುನ ಕಟ್ಟಿತ್ತು. ಆ ಕಟ್ಟಿದ ಹಸುನ ಬಿಚ್ಚಿಕೊಂಡು ಅದರೊಟ್ಟಿಗೆ ಪ್ರಯಾಣ ಬೆಳೆಸ್ಬಿಟ್ಟ. ಅವನಿಗೇನು ಹೇಳಲೇ ಇಲ್ಲ, ಥ್ಯಾಂಕ್ಸ್ ಕೂಡ ಏನು ಹೇಳಲಿಲ್ಲ, ಹೊರಟುಬಿಟ್ಟ. ಅವನು ತಲುಪಬೇಕಿದ್ದ ಸ್ಥಳನೂ ಕೂಡ ತಲುಪಿಬಿಟ್ಟ. ಆಗ ಅವನ ಮನಸ್ಸಲ್ಲಿ ಅನ್ನಿಸ್ತು, ನನ್ನ ಕೈಯಲ್ಲೇಕೆ ಈ ಹಸು ಬಂದಿದೆ, ಅವನು ನನಗೆ ಸ್ಥಳ ಕೊಟ್ಟ, ಊಟ ಬಡಿಸ್ದ, ಅವನ ಮನೆಯಿಂದಲೇ ನಾನು ಹಸುವಿನ ಕದ್ಕೊಂಬಂದ್ಬಿಟ್ಟಿದ್ದೀನಲ್ಲ, ಎಂಥ ತಪ್ಪಾಗಿದೆ ಅಂತ ಆಗ ಅವನಿಗೆ ಅರಿವಾಯಿತು. ತಿರುಗಿ ಹಸುವಿನೊಂದಿಗೆ ಹಿಂತಿರುಗ್ದ ಸನ್ಯಾಸಿ. ಹಸುವನ್ನು ಅವನಿಗೆ ಒಪ್ಪಿಸಿ ಕ್ಷಮೆಯನ್ನು ಯಾಚಿಸ್ದ. ಅದಕ್ಕೆ ಅವನಂದ, ನೀವೇಕೆ ಈ ಹಸುನ ಹಿಂತಿರುಗಿಸಕ್ಕೆ ಬಂದ್ರಿ, ನಿಮ್ಮ ಹಾಗೆ ನಾನು ಎಲ್ಲಿಂದಲೋ ಈ ಹಸುವಿನ ಕದ್ದು ತೊಗೊಂಬಂದಿದ್ದೆ, ಮತ್ತೊಂದು ತರ್ತಾ ಇದ್ದೆ ಅಂತ ಕೂಡ ಅಂದ ಅವನು. ಆಗ ಸನ್ಯಾಸಿಗೆ ಅರ್ಥ ಆಯಿತು, ಕಳ್ಳನ ಮನೆಯಲ್ಲಿ ಊಟ ಮಾಡಿದ್ದಕ್ಕೆ ಅವನ ನಕಾರಾತ್ಮಕ ಗುಣಸ್ವಭಾವ ಊಟದ ಮೂಲಕ ಅವನಿಗೆ ವರ್ಗಾವಣೆಯಾಗಿ ನೀಚ ಕೆಲಸ ಮಾಡುವಂತಾಯಿತು ಅಂತ ಗೊತ್ತಾಯ್ತು ಅವನಿಗೆ. ಪೂರ್ವಿಕರು, ನಮ್ಮ ಹಿಂದಿಕರು ಅಪರಿಚಿತರಿರಲಿ, ತಮ್ಮ ಮಗಳನ್ನು ಕೊಟ್ಟ ಮನೆಯಲ್ಲೇ ಏನೂ ತಿಂತಾ ಇರಲಿಲ್ಲ, ಕುಡಿತಾ ಇರಲಿಲ್ಲ, ಅಲ್ಲಿ ಉಳಿತಾ ಇರಲಿಲ್ಲ. ಪ್ರಯಾಣ ಬೆಳೆಸ್ಬೇಕು ಅಂದರೆ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಇದೊಂದು ಕತೆ ನಮಗೆ ಬಹಳ ಒಳ್ಳೆ ಮೆಸೇಜ್ ಕೊಡುತ್ತೆ. ನಕಾರಾತ್ಮಕ ತರಂಗಗಳ ಪ್ರಭಾವ ಖಂಡಿತವಾಗಿ ನಮ್ಮ ದೇಹದ ಮತ್ತು ಮನಸ್ಸಿನ ಆರೋಗ್ಯದ ಮೇಲೂ ಬೀಳಬಹುದು. ಇದನ್ನು ಅರಿತ ಋಷಿಮುನಿಗಳು, ಪೂರ್ವಿಕರು, ಅನುಭವಿಗಳು ಪಾಲಿಸಬಹುದಾದಂತಹ ಕೆಲವು ದೈನಂದಿನ ನಿಯಮಗಳನ್ನು, ರೀತಿ ನೀತಿಗಳನ್ನು ನಮಗೆ ಪಾಲಿಸಲು ತಿಳಿಸಿದರು. ನೀ ಮಾಡಬೇಕು ಈ ಥರ ಅಂತ ಹೇಳ್ತಿದ್ರೆ ಹೊರತು ಯಾಕೆ ಅಂತ ಹೇಳ್ತಾ ಇರಲಿಲ್ಲ. ತಲತಲಾಂತರದಿಂದ ನಡೆದು ಬಂದಿರುವಂತಹ ಹಲವಾರು ಶುದ್ಧೀಕರಣ ಹಾಗೂ ಶಕ್ತೀಕರಣ ವಿಧಿವಿಧಾನಗಳು ಪದ್ಧತಿಯಾಗಿ ಮೂಡಿಬಂದು ನಮ್ಮನ್ನು ರಕ್ಷಿಸ್ತಾ ಇದೆ. ಅಂತಹ ಕೆಲವು ಉಪಯೋಗಕಾರಿ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕತೆಯನ್ನು ಇಂದು ಪ್ಯಾರಾನಾರ್ಮಲ್ ವಿಜ್ಞಾನ ದೃಢೀಕರಿಸುವುದರಷ್ಟೇ ಇರಲಿ, ಪಾಶ್ಚಾತ್ಯ ದೇಶದವರೂ ಕೂಡ ನಮ್ಮ ಭಾರತ ದೇಶದ ಸಂಪ್ರದಾಯಗಳನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಮಾನವನಿಗೆ ಉಪಯುಕ್ತವಾಗಿರುವಂತಹ ನಕಾರಾತ್ಮಕ ಕಂಪನ ಮತ್ತು ತರಂಗಗಳನ್ನು ತೊಡೆದು ಹಾಕಬಲ್ಲ ಪ್ರಕೃತಿದತ್ತವಾದ ಆಚರಣೆಗಳನ್ನು ತಿಳಿದು ಪಾಲಿಸುವ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬಹುದಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಇಲ್ಲಿ ತಿಳಿಸಿರುವಂಥ ಹಲವಾರು ಸಹಜ ಔಷಧರಹಿತ ಆಧ್ಯಾತ್ಮಿಕ ಚಿಕಿತ್ಸಾ ವಿಧಾನಗಳನ್ನು ಪರಿಚಯಿಸೋಣ. ಶರಣು ಶರಣಾರ್ಥಿ. ನೋಡ್ತಾ ಇರಿ
ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು.